ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ. ಭಾಷಣ ಮಾಡೋರೆಲ್ಲ ವಕ್ತ ಅಂತ ಕರೆಸ್ಕೊಳ್ಳಂಗಿಲ್ಲ, 10,000 ಜನರೊಳಗೆ ಒಬ್ಬ ಯೋಗ್ಯ ವಕ್ತ. ನಿಜವಾದ ದಾನಿ ಈ ಪ್ರಪಂಚದೊಳಗೆ ಇನ್ನೂ ಹುಟ್ಟೇನೋ ಇಲ್ಲೋ ಹೇಳೋಕ್ಕಾಗಂಗಿಲ್ಲ ಅಂತ ಹೇಳ್ತಾರೆ. ಹಾಲು ಕೊಡಂಗಿಲ್ಲ, ಗರ್ಭವನ್ನು ಧರಿಸೋದಿಲ್ಲ, ಅಂತ ಹಸು ತಗೊಂಡು ಏನು ಮಾಡೋದು? ತೇನ ಪುತ್ರೇಣ ಜಾತೇನ ಕಿಂ ಯೋ ನ ವಿದ್ವಾನ್ ನ ಧಾರ್ಮಿಕ. ನಾಂನಾ ಪ್ರತೀಯತೇ ಲೋಕೇ ಯತ್ ಸಿದ್ಧಾಂತ ಶಿಖಾಮಣಿ. ತಮಾಷೆಗೆ ಹೇಳ್ತಿರ್ತೀವಿ, ಮುಂಜು ಮುಂಜಾನೆ ಒಬ್ಬ ವ್ಯಕ್ತಿ ಬಂದೂಕ್ ಹಿಡ್ಕೊಂಡು ತಯಾರಾದನಂತೆ. ಅವನ ಹೆಂಡತಿ ಭಾಳ ಕುತೂಹಲದಿಂದ, ಏನ್ರಿ ಬಂದೂಕ್ ಹಿಡ್ಕೊಂಡು ಮುಂಜಾನೆ ಎಲ್ಲಿ ಹೊಂಟ್ರಿ ಅಂತ ಕೇಳಿದ್ಲು. ಅವನಂದ, ಹುಲಿ ಬೇಟೆ ಆಡಕ್ಕೆ ಹೊಂಟೇನಿ ಅಂದ. ಹುಲಿ ಬೇಟೆ ಆಡಕ್ಕೆ ಹೊಂಟೀರಿ ಅಂದ್ಲು. ಹೌದು, ಹುಲಿ ಬೇಟೆ ಆಡಕ್ಕೆ ಹೊಂಟೇನಿ. ಭಾಳ ಸಂಶಯದಿಂದ ನೋಡ್ಲಿಕ್ಕೆ ಶುರು ಮಾಡಿದ್ಲು. ಯಾಕೆ ಅಂದ್ರೆ ಮದುವೆ ಆಗಿ 14 ವರ್ಷ ಆದರೂ ಮನೆಯೊಳಗಿನ ಒಂದು ಇಲಿ ಬೇಟೆ ಆಡಿಲ್ಲ ನಾವು ಇಲ್ಲಿ ತನಕ. ಒಮ್ಮೆಲೆ ಹುಲಿ ಬೇಟೆ ಆಡ್ತೀನಂತ ಹೇಳಿ ಬಂದೂಕ್ ಹೆಗಲು ಏರಿಸ್ಕೊಂಡು ಹೊರಗೆ ಹೊಂಟಾನಂದ್ರೆ ನಂಬಲಿಕ್ಕಾಗಲಿಲ್ಲ. ಯಾವಾಗ ಯಾವ ಮನುಷ್ಯ ಹೆಂಗೆ ಪರಿವರ್ತನೆ ಆಗಲಿತ್ತಾನೆ ಹೇಳಲಿಕ್ಕೆ ಬರೋಂಗಿಲ್ಲ. ಧೈರ್ಯ ಬಂದರೂ ಬಂದಿರಬಹುದು ಅಂತ ಹೇಳಿ ಅವನು ಹೋಗೋದನ್ನು ಕಣ್ಣು ತುಂಬಿಕೊಳ್ಬೇಕಂತ ನೋಡ್ಕೋತ ಹಂಗೆ ನಿಂತ್ಕೊಂಡ್ಲು. ಅವ ಹೊಸ್ತಿಲ ದಾಟಿ ಹೊರಗೆ ಹೋದ. ಹೊರಗೆ ಹೋಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಲ್ಲೇ ಸುತ್ತಾಡೋಕ್ಕೆ ಶುರು ಮಾಡಿದ. ಈ ಹೆಣ್ಮಗಳರೇ ಬ್ಯಾಟಿ ಆಡೋಕ್ಕೆ ಹೋಗೋದನ್ನು ನಾನು ನೋಡಿ ಖುಷಿ ಪಡ್ಬೇಕು ಅಂತ ಕಾಯ್ಕೋತ ಕುಂತಾಳ. ಅವ ಅಲ್ಲೇ ಸುತ್ತಾಡಕತ್ತಾನ, ಮುಂದಕ್ಕೆ ಹೋಗಕ್ಕೆ ತಯಾರಿಲ್ಲ. ನೋಡಿ 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 ಬೇಸತ್ತ ಹೆಣ್ಮಗಳಂದ್ಲು, ಬ್ಯಾಟಿ ಆಡಕ್ಕೆ ಹುಲಿ ಬ್ಯಾಟಿ ಆಡಕ್ಕೆ ಹೋಗ್ಬೇಕು ಅಂತ ಹೊಂಟೇರಿ, ಹೋಗ್ರಲ್ಲಿ ಯಾಕೆ ಇಲ್ಲೇ ಸುತ್ತಾಡಕತ್ತೀರಿ ಅಂದ್ಲು. ಹುಲಿ ಏನು ಇಲ್ಲಿ ಬರ್ತಾವ, ಅವ್ನು ಕಾಡಿನಾಗಿರ್ತಾವ, ಅಲ್ಲಿ ಹೋಗ್ರಿ ಅಂದ್ಲು. ಅವಾಗ ಅವ ಅಂದ, ನಾನು ಹೋಗ್ಬೇಕಂತ ಕಾಯಕತ್ತೇನಿ, ಅಲ್ಲೊಂದು ನಾಯಿ ಮಕ್ಕೊಂಡತ್ತಿ ಎದ್ದು ಹೋಗ್ಲಂತ ಕಾಯಕತ್ತೇನಿ ಅಂದ. ಈ ಮನುಷ್ಯ ಎಂದರೆ ಹುಲಿ ಬೇಟೆ ಆಡ್ಯಾನ. ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ. 100 ಜನ ಯುದ್ಧ ಮಾಡ್ತಿದ್ರು ಅಂದ್ರೆ ಒಬ್ಬನೇ ಶೂರ. 1,000 ಜನ ಅಧ್ಯಯನ ಮಾಡ್ತಾ ಇದ್ದಾರೆ ಅಂದ್ರೆ ಯೋಗ್ಯನಾದ ಪಂಡಿತ ಒಬ್ಬ ತಯಾರಾಗ್ತಾನೆ. ಭಾಷಣ ಮಾಡೋರೆಲ್ಲ ವಕ್ತ ಅಂತ ಕರೆಸ್ಕೊಳ್ಳಂಗಿಲ್ಲ, 10,000 ಜನರೊಳಗೆ ಒಬ್ಬ ಯೋಗ್ಯ ವಕ್ತ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅನ್ನೋರಂಥ ಒಬ್ಬ ಯೋಗ್ಯ ವಕ್ತ 10,000 ಜನರೊಳಗೆ ಒಬ್ಬರು ತಯಾರಾಗ್ತಾರೆ. ವಕ್ತಾದಶ ಸಹಸ್ರೇಶು ದಾತ ಭವತಿ ವಾ ನವಾ. ನಿಜವಾದ ದಾನಿ ಈ ಪ್ರಪಂಚದೊಳಗೆ ಇನ್ನೂ ಹುಟ್ಟೇನೋ ಇಲ್ಲೋ ಹೇಳೋಕ್ಕಾಗಂಗಿಲ್ಲ ಅಂತ ಹೇಳ್ತಾರೆ. ಯೋಗ್ಯತೆ ಬಹಳ ಅದ್ಭುತವಾದ ವಸ್ತು, ಅದು ನಮ್ಮನ್ನು ಬಹಳ ಮ್ಯಾಲೆ ಕರ್ಕೊಂಡು ಹೋಗ್ತದೆ. ಅದನ್ನು ಏನಾದರೂ ನಾವು ಸಂಪಾದನೆ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲೇ ಉಳ್ಕೊಳ್ಬೇಕಾಗ್ತದೆ. ತಯಾ ಗವಾ ಕಿಂ ಕ್ರಿಯತೆ ಯಾನ ದೋಗ್ಧ್ರೇನ ಗರ್ಭಿಣಿ ತೇನ ಪುತ್ರೇಣ ಜಾತೇನ ಕಿಂ ಯೋ ನ ವಿದ್ವಾನ್ ನ ಧಾರ್ಮಿಕ. ಒಂದು ಆಕಳು ಅದು ಹಾಲು ಕೊಡಂಗಿಲ್ಲ, ಗರ್ಭನೂ ಧರಿಸಂಗಿಲ್ಲ, ತಗೊಂಡು ಏನು ಮಾಡೋದಂತ? ಹಾಲು ಕೊಡಂಗಿಲ್ಲ, ಗರ್ಭವನ್ನು ಧರಿಸೋದಿಲ್ಲ, ಅಂತ ಹಸು ತಗೊಂಡು ಏನು ಮಾಡೋದು? ಮಕ್ಕಳು ಹುಟ್ಟ್ಯಾವ, ಈ ಕಡೆ ವಿದ್ಯಾವಂತನೂ ಇಲ್ಲ, ಈ ಕಡೆ ಧರ್ಮವಂತನೂ ಇಲ್ಲ, ಅಂಥ ಮಕ್ಕಳನ್ನ ತಗೊಂಡು ಏನು ಮಾಡೋದು ಅಂತ ಪ್ರಶ್ನೆ ಕೇಳ್ತಾರೆ. ವಿದ್ಯಾವಂತನಾಗಿ ಸಮಾಜದಲ್ಲಿ ಪ್ರತಿಷ್ಠೆಯನ್ನಾದರೂ ಗಳಿಸ್ಕೊಳ್ಬೇಕು,
ಧರ್ಮವಂತನಾಗಿ ಭಗವತ್ ಕೃಪೆಗೆ ಗುರುಕೃಪೆಗೆ ಪಾತ್ರನಾದರೂ ಆಗಬೇಕು. ಎರಡೂ ಇಲ್ಲ ಅಂದರೆ ಆ ಮಕ್ಕಳು ಇದ್ದೂ ಇಲ್ಲದಂಗೆ. ತೇನ ಪುತ್ರೇಣ ಜಾತೇನ ಕಿಂ ಯೋ ನ ವಿದ್ವಾನ್ ನ ಧಾರ್ಮಿಕ. ಅದಕ್ಕಾಗಿ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು. ಯೋಗ್ಯವಾದದ್ದನ್ನೇ ಎಲ್ಲರೂ ಆಯ್ಕೆ ಮಾಡಿಕೊಳ್ಳೋದು, ಎಲ್ಲರಿಗೂ ಪ್ರಿಯ ಆಗೋದು ಯಾವುದು? ಯೋಗ್ಯವಾದದ್ದು. ಅಯೋಗ್ಯ ಇದ್ದದ್ದನ್ನು ಯಾರೇ ಬಯಸ್ತಾರೆ? ಒಂದು 18 ವಸ್ತುಗಳನ್ನು ನೀವು ಒಂದು ಕಡೆಗಿಟ್ಟಾಗ ಇದರ ಯಾವುದು ಬೇಕೋ ಅದನ್ನು ತಗೋ ಅಂತ ನೀವು ಓಪನ್ ಆಗಿ ಬಿಟ್ರಿ ಅಂದರೆ ಆ 10ರೊಳಗೆ ಯಾವುದು ಅತ್ಯುನ್ನತವಾಗಿರ್ತದನೋ, ಯಾವುದು ಅತ್ಯಂತ ಯೋಗ್ಯ ಇರ್ತದೋ ಅದನ್ನೇ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಈ ಪ್ರಪಂಚದಲ್ಲಿ ಹುಟ್ಟಿದ್ದಾರೆ ಅಂದರೆ ಇದರೊಳಗೆ ದೇವರು ಯಾರನ್ನು ಆಯ್ಕೆ ಮಾಡ್ಕೊಳ್ತಾನೆ ಅಂದರೆ ಯಾರು ಯೋಗ್ಯ ಇರ್ತಾರೋ ಅವರನ್ನೇ ದೇವರು ಕೂಡ ಆಯ್ಕೆ ಮಾಡ್ಕೊಳ್ತಾನೆ. ಒಂದು ಮಣ್ಣಿನ ಮಡಿಕೆಯನ್ನು ನೀವು ಬಾಜಾರದಿಂದ ತರಬೇಕಾದ್ರೆ ಎಷ್ಟು ಚೌಕಾಸಿ ಮಾಡ್ತೀರಿ? ಎಷ್ಟು ಚೌಕಾಸಿ ಮಾಡ್ತೀರಿ? ಗಟ್ಟೈತೋ ಇಲ್ಲೋ, ನಾದ ಹೆಂಗೈತಿ, ಬಣ್ಣ ಹೆಂಗೈತಿ, ನೀರು ತಂಪಕ್ಕವೋ ಇಲ್ಲೋ, ಇಷ್ಟೆಲ್ಲ ಚೌಕಾಸಿ ಮಾಡಿ ಒಂದು ಗಡಿಗೆ ಆಯ್ಕೆ ಮಾಡ್ಕೊಳ್ತೀರಿ. ನಿಮಗೆ ತನ್ನ ಸ್ವರೂಪವನ್ನೇ ಕೊಟ್ಟು ತಮ್ಮಂತೆ ಮಾಡಿಕೊಳ್ಳುವಂತಹ ದೇವರು ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದರೆ ಸುಮ್ಮನೆ ಆಯ್ಕೆ ಮಾಡ್ಕೋತಾನೆ? ಯೋಗ್ಯತೆ ಇದ್ದವರನ್ನೇ ಆಯ್ಕೆ ಮಾಡ್ಕೋತಾನೆ. ಬರೇ ದೇವರಷ್ಟೇ ಅಲ್ಲ, ಗುರುನು ಕೂಡ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಎಂಥವ್ರನ್ನ ಆಯ್ಕೆ ಮಾಡ್ಕೊಳ್ತಾನಂದರೆ ಯೋಗ್ಯತಾ ಸಂಪನ್ನರಾಗಿರುವಂತಹ ಶಿಷ್ಯರನ್ನೇ ಆಯ್ಕೆ ಮಾಡಿಕೊಳ್ಳ. ಅಯೋಗ್ಯನಾಗಿರುವಂಥ ಶಿಷ್ಯ ಬಂದ ಅಂದರೆ ಅವನು ಮೊದಲು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ, ಯೋಗ್ಯರನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೂ ಕೂಡ ತಮ್ಮ ಅಯೋಗ್ಯತನವನ್ನು ಅವರು ಬಿಡಲಿಲ್ಲ ಅಂದರೆ ಅಲ್ಲಿಂದ ಕಳಿಸೋ ಪ್ರಸಂಗ ಬರ್ತದೆ. ಬಸವಣ್ಣವರು ಒಂದು ವಚನ ಬರೆದಾರೆ, ಸಗಣೆಯ ಬೆನಕಂಗೆ ಸಂಪಿಗೆ ಎರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ ಅದರ ಗಂಜಳ ಬಿಡದಣ್ಣ, ರಂಜನೆಯಲ್ಲದೆ ಅದರ ಗಂಜಳ ಬಿಡದಣ್ಣ. ಮಣ್ಣ ಪುತ್ಥಳಿಯ ಮಾಡಿ ಮಾಡದೇ ಜಲದಲ್ಲಿ ತೊಳೆದಡೆ ನಿಚ್ಚಕ್ಕೆ ನಿಚ್ಚ ಕೆಸರಹುದಲ್ಲದೆ ಅದರ ಅಚ್ಚುಗ ಬಿಡದಣ್ಣ, ಅದರ ಅಚ್ಚುಗ ಬಿಡದಣ್ಣ. ಲೋಕದ ಮಾನವರಿಗೆ ಶಿವದೀಕ್ಷೆಯ ಕೊಟ್ಟಡೆ ಕೆಟ್ಟನೇಕೆ ಶಿವಭಕ್ತನಹನು ಕೂಡಲ ಸಂಗಮ ದೇವ, ಶಿವಭಕ್ತನಹನು ಕೂಡಲ ಸಂಗಮ ದೇವ. ವಚನ ಬಹಳ ಚೆನ್ನಾಗಿದೆ. ಸಗಣೆಯ ಬೆನಕಂಗೆ ಸಂಪಿಗೆಯರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ ಗಂಜಳ ಬಿಡದಣ್ಣ. ಈ ದೀಪಾವಳಿ ಬಂತು ಅಂದ್ರೆ ಉತ್ತರ ಕರ್ನಾಟಕದೊಳಗೆ ಈ ಪಾಂಡ್ರವ್ಗಳಂತ ಮಾಡ್ತಾರೆ, ಆ ಕಡೆಯಿಂದ ಬಂದವ್ರಿಗೆ ಗೊತ್ತಿರಬೇಕು. ಪಾಂಡ್ರವ್ಗಳಂತ ಮಾಡಿ ಮ್ಯಾಳಿಗೆ ಮೇಲೆ ಇಡಿಸ್ತಾರೆ ಅವನ್ನೆಲ್ಲ ಬಿಸಿಲಾಗ. ಅದನ್ನು ಎದರಿಂದ ಮಾಡಿರ್ತಾರೆ ಅಂದ್ರೆ ಸಗಣಿಯಿಂದನೇ ಮಾಡಿರ್ತಾರೆ. ನಮ್ಮ ಕಾರ್ಜೋಳ ಸಾಹೇಬ್ರಿಗೆಲ್ಲ ಗೊತ್ತೈತೆ, ಅದೇ ಭಾಗದವರು ಅವರು, ನಾವೆಲ್ಲ ಅದೇ ಭಾಗದವರು. ಬಹುತೇಕ ಇಲ್ಲಿ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಾಗದವರು ಇದ್ದಿರಬಹುದು. ಅವ್ರಿಗೆಲ್ಲ ಗೊತ್ತಿದೆ ಪಾಂಡ್ರವ್ಗಳಂತ ಸಗಣಿಯಿಂದ ಮಾಡ್ತಾರೆ, ಅದನ್ನು ಮ್ಯಾಳಿಗೆ ಮೇಲೆ ಇಡ್ತಾರ. ಯಾಕೆ ಮ್ಯಾಳಿಗೆ ಮೇಲೆ ಇಡ್ತಾರೆ ಗೊತ್ತನ್? ಮನೆಯಾಗಿಟ್ಟರೆ ವಾಸನೆ ಯಾರು ಸಹಿಸ್ಕೊಳ್ಳೋರು? ಮನೆಯಾಗಿಡ್ಲಿಕ್ಕೆ ಆಗಂಗಿಲ್ಲ. ಅದು ಒಬ್ಬ ಪುಣ್ಯಾತ್ಮ ಏನು ಮಾಡ್ದ ಅಂದ್ರೆ ದೀಪಾವಳಿಯೊಳಗೆ ಪಾಂಡ್ರವನ್ನು ತಯಾರು ಮಾಡಿ ಇಷ್ಟು ಗೌರವದಿಂದ ಅದನ್ನು ತಯಾರು ಮಾಡಿ ಎಲ್ಲರೂ ಕೆಟ್ಟ ಬಿಸಿಲಾಗಿ ಮ್ಯಾಲಿಡ್ತಾರೆ, ಅದಕ್ಕೆ ಅವಮರ್ಯಾದೆ ಮಾಡ್ತಾರೆ. ನಾನು ಮನೆಯೊಳಗಿಟ್ಟು ಅದನ್ನು ಪೂಜೆ ಮಾಡಬೇಕು ಅಂತ ಜಗಲಿ ಮೇಲೆ ತಂದಿಟ್ಟಂತದನ್ನು
ಜಗಲಿ ಮೇಲೆ ತಂದಿಟ್ಟ, ದಿನಾಲೂ ಪೂಜೆಗೆ ಹೋಗ್ಬೇಕಾದ್ರೆ ಮೊಮ್ಮ ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಅವ ಏನು ಮಾಡ್ದ ಅಂದರೆ ಕೊನೆಗೆ ಇದರ ದುರ್ವಾಸನೆ ಹೋಗಬೇಕು ಅಂತ ಹೇಳಿ ಸಂಪಿಗೆ ಹೂಗಳನ್ನು ತಂದು ತಂದು ದಿವಸ ಆದರೂ ಪೂಜೆ ಮಾಡ್ತಾ ಇದ್ದ. ಎಲ್ಲಿ ತನಕ? ಆ ಸಂಪಿಗೆ ಹೂ ಬತ್ತು ತನಕ. ಸಂಪಿಗೆ ಹೂ ಬತ್ತಿದ ಮೇಲೆ ಮತ್ತೆ ಅದರ ವಾಸನೆ ಬರೋದೇ ಅಲ್ಲ, ಹೌದಾ? ಬಸವಣ್ಣವ್ರಂತಾರ, ಸಗಣೆಯ ಬೆನಕಂಗೆ ಸಂಪಿಗೆಯರಳಲ್ಲಿ ಪೂಜಿಸಿದಡೆ, ರಂಜನೆಯಲ್ಲದೆ ಗಂಜಳ ಬಿಡದಣ್ಣ. ನೋಡಕ್ಕೆ ಚಂದ ಕಾಣಿಸ್ತದ, ಅದ್ರ ದುರ್ವಾಸನೆ ಏನಾರು ಹೊಕ್ಕತೇನು? ಹೋಗಂಗಿಲ್ಲ. ನಾಮ್ನಾ ಪ್ರತೀಯತೆ ಲೋಕೇ ಯತ್ ಸಿದ್ಧಾಂತ ಶಿಖಾಮಣಿ.